ಸಂದೇಶಗಳನ್ನ ನೋಡೋಣ ಮೊದಲಿಗೆ ಸರ್ವಶ್ರೀ ಅವರು ಮಂಡ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಸರ್ವಶ್ರೀ ಅವರ ಪ್ರಶ್ನೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ನೋಡೋಣ ಪರಿಶೀಲಿಸೋಣ ಈ ವರ್ಷವಾದ್ರೂ ನಿಮಗೆ ವಿವಾಹ ಭಾಗ್ಯ ವಿವಾಹ ಯೋಗ ಇದೆಯಾ ಗಮನಿಸೋಣ ತುಲಾ ಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ ಇರಲಿ ನೀಚ ಭಂಗವಾಗಿದೆ ಅದು ಸಹಜವಾಗಿ ಸಪ್ತಮ ಸ್ಥಾನದಲ್ಲಿ ಶನೈಶ್ಚರನಿದ್ದಾನೆ ಇದು ನೋಡಿ ತೊಡಕು ಅಲ್ಲಿ ಶನೇಶ್ಚರ ನೀಚನಾಗಿರ್ತಕ್ಕಂಥದ್ದು ಅಲ್ಲಿ ನೀಚ ಭಂಗತೆ ಸಹಜವಾಗಿ ಏರ್ಪಾಡಾಗಿದೆ ಇಲ್ಲ ಅಂತಲ್ಲ ಯಾಕೆಂದರೆ ಲಗ್ನದಿಂದ ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು ಕುಜ ಈ ಕಾರಣದಿಂದಾಗಿ ಆದರೆ ಶನೈಶ್ಚರ ಪಾಪಗ್ರಹ ಇದೆಯಲ್ಲ ಅದು ಒಂದಷ್ಟು ಕಿರಿಕಿರಿ ತಾಮಸ ಗ್ರಹಗಳು ಸಹಜವಾಗಿ ಅವರ ಕಿರಣಗಳನ್ನು ಪ್ರಕಟ ಮಾಡ್ತಾ ಇರ್ತಾರೆ ಹೀಗಾಗಿ ಶನೈಶ್ಚರನ ಗ್ರಹದ ಸ್ವಭಾವ ಏನಪ್ಪ ಅಂದರೆ ಎಲ್ಲದಕ್ಕೆ ವಿಳಂಬ ಮಾಡ್ತಕ್ಕಂಥದ್ದು ಎಲ್ಲದಕ್ಕೆ ತೊಂದರೆ ಮಾಡ್ತಕ್ಕಂಥದ್ದು ಅಳಿಸ್ತಕ್ಕಂಥದ್ದು ಇಂಥದ್ದೇ ಇದೆ ನೋಡಿ ಜುಲೈವರೆಗೆ ಕೇತುವಿನ ಭಕ್ತಿ ಬುಧದಶೆಯಲ್ಲಿ ಭಕ್ತಿ ಇದೆ ಆಮೇಲೆ ಜುಲೈ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ ಶುಕ್ರಸ್ತಪೋವಾತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ ಒಂದು ಸೂತ್ರ ಇದೆ ಶುಕ್ರನ ಕಾಲ ಬರಬೇಕು ಬಾ ಕಾಲ ಬಂದಾಗತ್ತೆ ಹೀಗಾಗಿ ಜುಲೈ ನಂತರದಲ್ಲಿ ನಿಮಗೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ನಂತರ ಒಂದು ಮಂಗಳ ಕಾಲ ಅದಕ್ಕೆ ಋಣದ ಋಣ ಕಾಲ ಬರಬೇಕಲ್ಲ ಅದು ದಾಂಪತ್ಯ ಋಣ ಅಂತಕ್ಕಂಥದ್ದು ಆ ಕಾಲ ಬರೆದ ಹೊರತು ಅದು ನಮ್ಮ ನಮ್ಮ ಬಳಿಗೆ ಬರೋದಿಲ್ಲ ಈ ಕಾರಣದಿಂದಾಗಿ ಜುಲೈವರೆಗೆ ನೀವು ತಾಳ್ಕೋಬೇಕು ಶನಶ್ಚರ ಶಾಂತಿ ತಪ್ಪಿಸದೆ ಶನಶ್ಚರ ಶಾಂತಿ ಮಾಡಿಸಿ ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ಜುಲೈ ನಂತರ ಅವಕಾಶ ಇದೆ ಒಳ್ಳೆಯದಾಗಲಿ ಸರಿ ಇನ್ನು ಗೌತಮ್ ಅವರು ರಾಮನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಐದು ಒಂದು ಎರಡು ಸಾವಿರದ ಮೂರು ಸಮಯ ಎಂಟು ಗಂಟೆ ನಲವತ್ತ್ ಮೂರು ನಿಮಿಷ ರಾತ್ರಿ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಗೌತಮ್ ಅವರ ಪ್ರಶ್ನೆ ಶಿಕ್ಷಣ ಮತ್ತೆ ವೃತ್ತಿಗೆ ಅಲ್ವಾ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಕರ್ಕಟಕ ಲಗ್ನ ಲಗ್ನದಲ್ಲಿ ಗುರುವಿದ್ದಾನೆ ತುಂಬ ಒಳ್ಳೆಯ ಬಲ ಇದು ಲಗ್ನದಲ್ಲಿ ಗುರು ಇದ್ದುಬಿಟ್ರೆ ಹೋರಾ ಸ್ವಾಮಿ ಗುರು ಜ್ಞ ವೀಕ್ಷಿತ ಯುತ ವೀಕ್ಷಿಸಬೇಕು ಅಥವಾ ಯುತರಾಗಿರಬೇಕಂತೆ ಯಾರು ಗುರು ಮತ್ತು ಬುಧರು ಅಥವಾ ಸ್ವಾಮಿ ಲಗ್ನದ ಒಡೆಯ ಲಗ್ನದ ಒಡೆಯ ಚಂದ್ರನೂ ನೋಡ್ತಾನೆ ಬುಧನೂ ನೋಡ್ತಾನೆ ಗುರು ಲಗ್ನದಲ್ಲಿದ್ದಾನೆ ಇದು ಬಹಳ ವಿಶಿಷ್ಟವಾದದ್ದು ಬುಧನ ವೀಕ್ಷಣೆ ಇದೆಯಲ್ಲ ಅದು ಸಾಮಾನ್ಯವಾದದ್ದಲ್ಲ ಗುರುವಿನ ಸ್ಥಿತಿ ಇದೆಯಲ್ಲ ಅದು ಸಾಮಾನ್ಯವಾದಲ್ಲ ಅಸಾಮಾನ್ಯ ಜಾತಕ ಮತ್ತು ಪಂಚಮದಲ್ಲಿ ಶುಕ್ರ ಇರ್ತಕ್ಕಂಥದ್ದು ಕಲೆ ಚೆನ್ನಾಗಿದೆ ಬುದ್ದ ಬೌದ್ಧಿಕವಾಗಿ ಬಲ ಇದೆ ಸಾಧನೆಗೆ ಅವಕಾಶ ಇದೆ ವಿದೇಶದಲ್ಲಿ ಸಾಧನೆಗೆ ಅವಕಾಶ ಇದೆ ತುಂಬ ಚೆನ್ನಾಗಿದೆ ಜಾತಕ ಹೀಗಾಗಿ ನೀವು ಒಳ್ಳೆ ಪ್ರಯತ್ನ ಮಾಡಿ ನೀವು ಅಡ್ಮಿನಿಸ್ಟ್ರೇಷನ್ ಯಾವುದನ್ನು ಆಡಳಿತಾತ್ಮಕ ಕ್ಷೇತ್ರ ಅಂತೀವೋ ಆ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ ನಂತರ ತುಂಬ ಉತ್ಕೃಷ್ಟವಾದ ಕಾಲ ಒಳ್ಳೆಯ ಕಾಲ ಯೌವನದಲ್ಲಿ ಶುರುವಾಗುತ್ತೆ ಅದು ತುಂಬ ತು ನಿಮ್ಮ ಪುಣ್ಯ ಅದು ತುಂಬ ಚೆನ್ನಾಗಿದೆ ಸಂಧಿಶಾಂತಿ ಇದೆ ಆ ಸಂದರ್ಭದಲ್ಲಿ ಅದನ್ನು ಹೇಳ್ಬಿಡ್ತೀನಿ ಯಾವಾಗ ಅಂತ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ನಲ್ಲಿ ಅಕ್ಟೋಬರ್ ನಂತರ ಒಂದು ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ಅದನ್ನು ತಪ್ಪದೆ ಮಾಡಿಸಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ದಿವ್ಯಶ್ರೀ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಸಮಯ ಎರಡು ಗಂಟೆ ನಿಮಿಷ ಮಧ್ಯರಾತ್ರಿ ಅವರ ಪ್ರಶ್ನೆ ಮನೆ ಯೋಗ ಯಾವಾಗಿದೆ ತಿಳಿಸ್ಕೊಡಿ ಅಂತ ಕೇಳಿದಾರೆ ಶಾಸ್ತ್ರಿಗಳು ದಿವ್ಯಶ್ರೀ ಅವರ ಪ್ರಶ್ನೆ ಗೃಹ ಸಂಬಂಧಿ ಮನೆ ಯೋಗ ಯಾವಾಗಿದೆ ಅಂತ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮ ಜಾತಕವನ್ನ ಗಮನಿಸಿದ್ರೆ ಇದು ಮಕರ ಲಗ್ನವಾಗಿದೆ ಲಗ್ನದಿಂದ ಚತುರ್ಥಾಧಿಪತಿ ವ್ಯಯದಲ್ಲಿದ್ದಾನೆ ಚತುರ್ಥ ಸ್ಥಾನದಲ್ಲಿ ಗುರುಶುಕ್ರ ಇರತಕ್ಕಂಥದ್ದು ತುಂಬ ಒಳ್ಳೆಯದು ನೋಡಿ ಈಗ ಕಾಲದ ಮಹಿಮೆ ಎಂಥದ್ದು ನೋಡಿ ನಿಮ್ಮ ಜಾತಕದಲ್ಲಿ ಈಗ ಶುಕ್ರದಶೆಯಲ್ಲಿ ಗುರುವಿನ ಭಕ್ತಿ ಪ್ರಾರಂಭ ಆಗಿದೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಳಗೆ ನಿಮಗೆ ನಿಸ್ಸಂಶಯವಾಗಿ ಗೃಹ ನಿರ್ಮಾಣ ಗೃಹ ಖರೀದಿ ಇಂಥದ್ದೊಂದು ಯೋಗ ಇದೆ ತಗೊಳ್ತೀರಾ ಎರಡು ಸಾವಿರದ ಇಪ್ಪತ್ತಾರು ಒಳಗೆ ಆ ಅವಕಾಶ ಹೆಚ್ಚಾಗಿದೆ ಅನ್ನೋದನ್ನು ನಿಮ್ಮ ಜಾತಕವೇ ಹೇಳ್ತಾ ಇದೆ ಮಾರ್ಗದರ್ಶನ ಮಾಡ್ತಾಯಿದೆ ಚೆನ್ನಾಗಿರಿ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್